ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ, ನಾನು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಚುನಾವಣಾ ಮುಂಚಿತವಾಗಿ ಇಬ್ಬರು ಬಂದು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನ ಚಾಮುಂಡೇಶ್ವರಿ ದೇವಿ ಸನ್ನಿಧಿ, ನಮ್ಮ ನಾಡಿನ ದೇವತೆ, ಆ ದೇವತೆ ನಮಗೆ ಈ ಅನುಷ್ಠಾನ ತರುವಂತ ಶಕ್ತಿ ಕೊಡ್ಲಿ ಅಂತೇಳಿ ಆ ದೇವಿಯಲ್ಲಿ ನಾವಿಬ್ರು ಕೂಡ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಹೋಗಿದ್ದು. ಇವತ್ತು ಆ ಮಹಾದೇವಿ ಆ ಚಾಮುಂಡೇಶ್ವರಿ ನಮಗೆ ಈ ಒಂದು ಅನುಷ್ಠಾನ ತರುವಂತ ಶಕ್ತಿ ಇವತ್ತು ಕೊಟ್ಟಿದೆ. 110 ಲಕ್ಷ ಮಹಿಳೆಯರಿಗೆ ಒಂದೇ ದಿನ 30ನೇ ತಾರೀಕು 100ನೇ ದಿನ ನಾವು ಅದನ್ನ ಜಾರಿ ಕೊಡುವಂತ ಕಾರ್ಯಕ್ರಮ ಈ ದೇವಿಯ ಸನ್ನಿಧಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ನಾವು ತರ್ತಾ ಇದ್ದೇವೆ. ಇದಕ್ಕೆ ಈಗಾಗಲೇ 1,41,00,000 ಜನರಿಗೆ ಆ ಕಾರ್ಡ್ ನಲ್ಲಿ ಗೃಹ ಜ್ಯೋತಿ ಕೊಡ್ತೀವಿ ಅಂತ ಹೇಳಿದ್ದು. 1,40,00,000 ಜನಕ್ಕೆ ಈಗಾಗಲೇ 0 ಬಿಲ್ಲು ಕೂಡ ನಾವು ತಲುಪಿಸಿದ್ದೇವೆ. ಸುಮಾರು 46 ಕೋಟಿ ಹೆಣ್ಮಕ್ಳು ಈಗಾಗಲೇ ಬಸ್ ನಲ್ಲಿ ಪ್ರಯಾಣ ಕೂಡ ಮಾಡಿದ್ದಾರೆ. ಸುಮಾರು 1,39,00,000 ಜನಕ್ಕೆ ಅನ್ನಭಾಗ್ಯ ಕೂಡ 5 ಕೆಜಿ ಅಕ್ಕಿ, 5 ಕೆಜಿಗೆ ಹಣ ಇವು ಕೂಡ ಕೊಟ್ಟಿದ್ದೇವೆ. 100 ದಿನದ ಕಾರ್ಯಕ್ರಮ ಭರ್ಜರಿಯಾಗಿ ನುಡಿದಂತೆ ನಡೆದಿದ್ದೇವೆ. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ರಾಜ್ಯದ ಜನತೆಗೆ ಏನು ವಾಗ್ದಾನ ಕೊಟ್ಟಿದ್ದೋ, ಈ ದೇವಿ ಮುಂದೆ ಏನು ಮಾತಾಡಿದ್ದೋ, ದೇವಿಗೂ ಮಧ್ಯ ನಮ್ಗಿದ್ದಂತ ಏನು ಒಂದು ಸಂಬಂಧ, ಭಕ್ತನಿಗೂ ಭಗವಂತನಿಗೂ ಇರುವಂತ ಸಂಬಂಧ ಏನಿತ್ತಲ್ಲ, ಆ ಸಂಬಂಧವನ್ನ ಅವರ ಅನುಗ್ರಹದಿಂದ, ತಾಯಿ ಅನುಗ್ರಹದಿಂದ, ಈ ನಾಡದೇವತೆ ಅನುಗ್ರಹದಿಂದ ಅನುಷ್ಠಾನಕ್ಕೆ ತಂದಿದ್ದೀವಿ. ಅದಕ್ಕೆ ನಮ್ಮ ಹಣ ತದಕ್ಕಿಂತ ಮುಂಚಿತವಾಗಿ ಆ ದೇವಿಗೆ ನಮನವನ್ನು ಹೇಳಿಸಿ ಇಂಥ ಶಕ್ತಿ ನಮಗೆ ಕೊಟ್ಟಲ್ಲ ತಾಯಿ, ಈ ಜನರ ರಾಜ್ಯದ ಜನತೆ ಸುಭಿಕ್ಷವಾಗಿ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಲಿಕ್ಕೆ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ. ಅಲ್ಲ, ವಿರೋಧ ಪಕ್ಷಗಳು ನಿಮ್ ಇಬ್ಬರು ನಡುವಿನ ಸಂಬಂಧದ ಬಗ್ಗೆ ಅನುಮಾನ ಪಡ್ತಾರೆ? ಆಯ್ತು, ಅವ್ರು ಪಡ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಚೆನ್ನಾಗಿ ಆಗ್ತಾ ಇದೆ. ಸೋಮಶೇಖರ್ ಸಭೆ ಮಾಡಿದ್ರು ಸರ್, ಮೊದಲ ಬಿಜೆಪಿ ಶಾಸಕ ಈ ಯೋಜನೆ ಬಗ್ಗೆ ಸಭೆ ನಡೆಸಿದ್ರು. ಪ್ರೋಗ್ರಾಮ್ ಮಾಡೋ ದೃಷ್ಟಿಯಿಂದ